ಒಬ್ಬ ಕಾರ್ಯ ಕರ್ತವ್ಯ ಬಂದಿದ್ದೇನೆ, ಯಾರಿಗೂ ಈ ಆಗದೆ ಒಂದು ಸ್ಥಾನ ಆಗುತ್ತೆ. ನಿಮ್ಗೆ ಎಲ್ಕೊಂಡು ಹೋಗಿದ್ದು ಸಮಾಜ ಸಿಕ್ಕಿಲ್ಲಪ್ಪ ಅಂತ ಬನ್ನಿ ಬಗ್ಗೆ ತೋರಿಸ್ಕೊಂಡಿದ್ದಾರೆ. ಫಸ್ಟ್ ಪ್ರಾಮಾಣಿಕ ನಮಗೆ ಅದನ್ನು ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಪ್ರಾಮಾಣಿಕರಾಗಿ ತಿಳ್ಕೊಳ್ಳೋದಾಗಿದ್ದಾರೆ, ಎಲ್ಲರೂ ಪಡೆಯಲಿ ಸಜ್ಜನಿದ್ದಾರೆ. ಹಾಗೆ ಹೋಗ್ತಾರೆ ಯಾರು ಯಾರಿಂದ ಮಾತಾಡಿದ್ರು ಕೂಡ ಬುದ್ಧಿ ಬೇಕಂತ ಸಾಮರ್ಥ್ಯ ಎಲ್ಲರೂ ಮುಂದೆ ಹೇಳಿದ್ರು ಅಂತ ನಾನು ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ನಾನು ಉದ್ಘಾಟನೆ ಮಾಡಲು ಅವಕಾಶ ಕೊಡ್ತೇನೆ. ಮತ್ತೆ ಮಾತಾಡುವ ಕಾರ್ಯಕ್ರಮ ಏನು ಮಾತಾಡೋದು ಬಗ್ಗೆ ಜನ ಆತ್ಮೀಯವಾಗಿ ಮಾಡುತ್ತಿದ್ದ ಅಧ್ಯಯನದವರಿಗೆ ಜನ ಹುಡುಕೊಂಡ್ರೆ ಅದು ಎಲ್ಲ ಅಧಿಕಾರ
ಅವರು
ಅನೇಕ ಪ್ರಶಂಸೆಗಳು ದೊರೆಯುತ್ತಾರೆ. ಪ್ರಶಂಸೆಗಳಂದ್ರೆ ಮಾಡಬಹುದು ಅಷ್ಟೇ ಅಲ್ಲ, ಇವರು ಸಹ ಅನೇಕರಿಗೆ ಸನ್ಮಾನ ಮಾಡಿದ್ದಾರೆ. ಅವರ ವಿಶಿಷ್ಟ ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ಹೆಸರು ಬೆಳೆಯುತ್ತೆ. ಅವರಿರ್ಬೋದು ಬೇರೆಯವರಿರ್ಬೋದು, ಹಾಗೆ ನಾನು ಬಂದ್ರೆ ಯಾರು ಬಂದ್ರೆ ಹೆಲೋ ಸರ್ ಅಂದ್ರು, ನಮಸ್ಕಾರ ಸರ್, ಗ್ಯಾಸ್ ಬಾಸ್ ಅಂದ್ರೆ ಆಗ ಅವರು ಪೆನ್ ಯಾವ ಕೆಲಸ ಮಾಡಬೇಕು ಅನ್ನೋ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಮಾತಾಡ್ತಾ ಇದ್ದೆ ಹೇಳಿದ್ರು ನಾನು 11 ಗಂಟೆಗೆ ಬೆಳಗ್ಗೆ 3 ಗಂಟೆಗೆ ಆ ಗಂಟೆ ಕೆಲಸ ಮಾಡಿದ್ರು. ಆ ಟೈಮ್ ನಾವು ಸಂಜೆ ಬಿಟ್ಟಾದ್ರೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ, ಒಬ್ಬ ಅಜ್ಜನ ಮನೆ ಕೂತ್ಕೊಂಡೆ ಕುಳಿತು ಇವನ್ನ ವಿಷಯ ಕಾಣಿಸ್ತಾ ಇದ್ರು. ಒಂದು ಜೋಡಿ ಸನ್ಯಾಸಿಗಳ ಕಾಣಿಸ್ತಾ ಇತ್ತು. ನಮ್ಮ ತಂದೆಯವರು ವೈದ್ಯಕೀಯ ವೃತ್ತಿಯಲ್ಲಿದ್ದರು. ಸಾಲ ಸಣ್ಣ ಹುಡುಗರು ಬಂದ ಮುಂದೆ ಅವರು ಮಗನ ಲೋಡ್ ಸಲ ಇದೆ, ಆ ಲೋಡ್ ಸಲ ತಿನ್ನೋರು ನಮಗೇನೋ ವೈದ್ಯ ಕೊಡ್ತಾರೆ. ಆಗ ನಮ್ಮ ತಂದೆಯವರು ಪೇಷಂಟ್ ಹೋಗುತ್ತಾರೆ, ಅವ್ರು ಕೇಳೋರು ವೈದ್ಯ ತಿನ್ನೋರು ಈ ಬರೇ ಇದೆ ನೋಡಿದ್ರೆ ಸಂಸ್ಕೃತ ಶ್ಲೋಕ ಅಷ್ಟು ದೈವರಾದ ಹೆಸರು ಕೇಳಿದ್ರು ಗೋಕುಲ್ ಅವರು. ಅವರು ಇವತ್ತು ದಾಖಲೆ ಅವರ ಜೋಡಿಯಲ್ಲಿ ಇನ್ನೂ ಎಷ್ಟೋ ಎಷ್ಟು ಇಂಥ ಸಂಸ್ಕೃತ ಶ್ಲೋಕಗಳು ಇರ್ಬೋದು. ನಾನು ಕೇಳಿದ್ರೆ ಭಾಸ್ಕರ್ ನಾಯ್ಕರವರು ಎಲ್ಲಿ ಕುತ್ರು ಬಂದು ಇದೇಕಾಂತ ಮಾತಾಡ್ತಾರೆ, ಅವ್ರ ಜೀವನದಲ್ಲಿ ನೋಡಿದೆ ಇರು ಅಂತ ಅನಿಸ್ತದೆ. ಈಗ ನಾವು ಏನೇನು ಪ್ರಕಟಿ ಗ್ರಂಥಗಳು ನೋಡ್ತಾ ಇದ್ದಾರೆ ಇವರಿಗೆ ಶುರು ಅನಿಸ್ತದೆ. ಅವರ ಒಡವನಲ್ಲಿ ಇನ್ನೂ ಎಷ್ಟು ಗೊತ್ತಿಲ್ಲ, ಇದು ಆದಷ್ಟು ಬೇಗ ಹೊರಬಂತ ಅಂತ ನಾನು ಕಾಯಿಸ್ತೇನೆ. ಇನ್ನು ಅವರ ದಂಪತಿಗಳಿಗೆ ಆಯ್ಕೆಕೊಳ್ಳಿ, ಅವರ ಕೈಯಲ್ಲಿ ಇನ್ನೂ ಹೆಚ್ಚು ಸಾಹಿತ್ಯವಾದ ನಡೆಯಬೇಕಂತ ಹಾಗೆ ಕಾಯಿಸಿ ನಾನು ನಂಬಿಸ್ತೇನೆ. ಅವ್ರು ಹೇಳಿದ್ರು ನೂರಾರು ಪೇಷಂಟ್ ಹೋಗ್ತಾರೆ, ನೂರಾರು ಪೇಷಂಟ್ ಇರ್ತಾವೆ. ಆನಂದದಲ್ಲಿ ಉತ್ತರ ಕೊಡ್ತೀಯ ಸುಂದರ ಅಶೋಕ್ ಭಟ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಉತ್ತರದಲ್ಲಿ